ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನನ್ನ ಹೆಸರು ಲಕ್ಷ್ಮಿ ಅಂತ. ಯು ಆರ್ ವಾಚಿಂಗ್ ಲಕ್ಕೀಸ್ ಬ್ಯೂಟಿ ಅಂಡ್ ಕ್ರಿಯೇಷನ್ಸ್. ನನ್ನ ಹಳೆ ವಿಡಿಯೋಗಳಲ್ಲಿ ಹೌ ಟು ಕ್ರೋಷಾ ಬೇಸಿಕ್ಸ್ ಹೇಗೆ ಮಾಡೋದು, ಸ್ಲಿಪ್ ನಾಟ್ ಹೇಗೆ ಮಾಡೋದು, ಚೈನ್ ಸ್ಟಿಚ್ ಹೇಗೆ ಮಾಡೋದು ಅಂತ, ಅಥವಾ ಬೇಸಿಕ್ ಹಾಫ್ ಸಿಂಗಲ್ ಕ್ರೋಷಾ ಹೇಗೆ ಮಾಡೋದು ಅಂತ ನೋಡಿದ್ದೀರಾ? ನೋಡಿಲ್ಲದೆ ಹೋದರೆ ನೀವು ಚಾನಲ್ಗೆ ವಿಸಿಟ್ ಮಾಡಿಬಿಟ್ಟು ಬಾಕಿ ಎಲ್ಲ ವಿಡಿಯೋಗಳನ್ನು ನಿಮಗೆ ನೋಡಕ್ಕೆ ಸಿಗುತ್ತೆ. ಪ್ಲೀಸ್ ವಿಸಿಟ್. ಆ್ಯಂಡ್ ಇವತ್ತು ನಾವು ನೋಡಕ್ಕೆ ಹೊರಟಿರೋದು ಸಿಂಗಲ್ ಕ್ರೋಷಾ ಸ್ಟಿಚ್ ಹೇಗೆ ಮಾಡೋದು ಅಂತ ನೋಡೋಣ. ಈಗ ಬೇಸಿಕ್ಸ್, ನಾನೊಂದು ಸ್ಲಿಪ್ ನಾಟನ್ನು ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ಈಗ ನಾಟ್ ಬಿದ್ದಿದೆ, ಸ್ಲಿಪ್ ನಾಟ್ ರೆಡಿ ಆಗಿದೆ, ಲೂಪ್ ಬಿದ್ದಿದೆ ಒಂದು. ಈ ಲೂಪ್ ಹುಕ್ ಮೇಲೆ ಇದೆ, ಇದಕ್ಕೆ ಜಸ್ಟ್ ಚೈನ್ಸ್ ಕ್ರಿಯೇಟ್ ಮಾಡ್ಕೊಳ್ಳೋಣ. ಬೇಸಿಕ್ ಚೈನ್ 10 ಚೈನ್ಸ್, 1, 2, 3, 4, 5, 6, 7, 8, 9, 10. ಇವಾಗ 10 ಚೈನ್ಸ್ ಇದೆ. ಇದನ್ನ ನಾವೀಗ ಹೈಟ್ ಇನ್ಕ್ರೀಸ್ ಮಾಡ್ಕೋಬೇಕು ಈ ಫ್ಯಾಬ್ರಿಕ್ದು ಅಂದ್ರೆ 1 ಸ್ಟಿಚ್ ಎಕ್ಸ್ಟ್ರಾ ಹಾಕೋಬೇಕಾಗತ್ತೆ. ಸೊ ಇವಾಗ ಹೈಟ್ ಇನ್ಕ್ರೀಸ್ ಆಗಿದೆ. ಸೊ ಈ ಸ್ಟಿಚ್ ನ ಇದನ್ನ ಲೂಪ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ, ಸ್ಟಿಚ್ ಅಂತ ನಾವು ಕನ್ಸಿಡರ್ ಮಾಡೋದಿಲ್ಲ. ಇದೊಂದು ಟಿಪ್ ನಿಮ್ಗೆ. ಸೊ ಈ 1 ಸ್ಟಿಚ್ ಏನಾಗುತ್ತೆ ಅಂತಂದ್ರೆ, ಈಗ ಫ್ಯಾಬ್ರಿಕ್ ಕಂಟಿನ್ಯೂಸ್ ಆಗಿ ನಾವು ಹೆಣಿತಾ ಹೋದಂಗೆ ಅಥವಾ ನೀಟ್ ಮಾಡುತ್ತಾ ಹೋದಂಗೆ, ಸೊ ಎಡ್ಜ್ ಅಲ್ಲಿ ನಮ್ಗೆ ನೀಟ್ನೆಸ್ ಬರುತ್ತೆ. ಸೊ ಅದಕ್ಕೋಸ್ಕರ ಈ ಎಕ್ಸ್ಟ್ರಾ ಸ್ಟಿಚ್ ಅನ್ನ ಹಾಕ್ಬೇಕು. ಸೊ ಈ ಎಕ್ಸ್ಟ್ರಾ ಸ್ಟಿಚ್ ಅನ್ನ ಹಿಡ್ಕೊಂಡ್ಬಿಟ್ಟು, ಸೊ 1 ಇನ್ ಸೆಕೆಂಡ್ ಚೈನ್ ಅಲ್ಲಿ ನೀವು ಹುಕ್ ಅನ್ನ ಇನ್ಸರ್ಟ್ ಮಾಡ್ಕೋಬೇಕು. ಸಿ, ಈ ತರ ಇನ್ಸರ್ಟ್ ಮಾಡಿಕೊಂಡು ಕೆಳಗಡೆಯಿಂದ ದಾರದಲ್ಲಿ ಹುಕ್ ಅನ್ನ ಹೀಗೆ ಎಳ್ಕೊಂಡು, ಸೊ ಈಗ ನಿಮ್ಗೆ ಹುಕ್ ಮೇಲೆ 2 ಲೂಪ್ಸ್ ಇದೆ. ಸೊ ಅಗೇನ್ ಈ 2 ಲೂಪ್ ಅನ್ನ ಹುಕ್ ಅನ್ನ ಹೀಗೆ ಕೆಳಗಡೆ ತಗೊಂಡು ಈ 2 ಲೂಪ್ಗಳಿಂದ ಈ ದಾರವನ್ನು ಆಚೆ ತೆಗಿಬೇಕು. ಸೊ ಅಗೇನ್ 1 ಲೂಪ್, 2 ಹೋಗಿ ಇವಾಗ ನಿಮ್ಗೆ 1 ಲೂಪ್ ಮಾತ್ರ ಉಳಿಯುತ್ತೆ ಹುಕ್ ಅಲ್ಲಿ. ಸೊ ಇದಕ್ಕೆ ನಾವು ಸಿಂಗಲ್ ಕ್ರೋಷಿಯಾ ಸ್ಟಿಚ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಚೈನ್ ಅಗೇನ್ ಇನ್ಸರ್ಟ್ ಮಾಡಿ ಡ್ರ್ಯಾಗ್ ಮಾಡ್ಕೊಳ್ಳಿ, ಅಗೇನ್ 2 ಲೂಪ್ ಉಳಿಯುತ್ತೆ. ಸೊ ಅಗೇನ್ ಈ ತರ ಕೆಳಗಡೆಯಿಂದ ಹುಕ್ಕಿಂದ ತಗೊಳ್ಳಿ, ಸೊ 2ರಿಂದ ತಗೊಂಡು 1 ಮಾಡ್ಕೊಳ್ಳಿ. ಸೊ ಅಗೇನ್ ಹೇಳ್ಕೊಳ್ಳಿ, 2 ಲೂಪ್ ಅನ್ನ ಇಂದ ತೆಗೆದ್ಬಿಟ್ಟು 2ರಿಂದ 1 ಆಯ್ತು ಲೂಪ್ ಇವಾಗ. ಸೊ ಅಗೇನ್ ಕಂಟಿನ್ಯೂಸ್. ಸಿ, ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಹೋದಂಗೆ ನಿಮ್ಗೆ ಈ ಲೂಪ್ ಹುಕ್ ಅನ್ನ ಲೂಪಿಂದ ಹೇಗೆ ಸ್ಲೈಟ್ ಟರ್ನಿಂಗ್ ಇರುತ್ತೆ, ಪ್ರಾಕ್ಟೀಸ್ ಮಾಡಿದ್ರೆ ಬರುತ್ತೆ. ಬಿಗಿನರ್ಸ್ ದಿನ ಅಂತಹ ಕಷ್ಟದ ಕೆಲಸ ಏನಲ್ಲ. ಸೊ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ ವರ್ಕ್ ಅನ್ನ ಸ್ಪೀಡ್ ಮಾಡ್ಕೋಬಹುದು. ನೋಡಿ ಎಷ್ಟು ಚೆನ್ನಾಗಿ ವರ್ಕ್ ಬರ್ತಾ ಹೋಗ್ತಾ ಇದೆ, ಮೇಲೆ ಚೈನ್ಸ್ ಕ್ರಿಯೇಟ್ ಆಗ್ತಾ ಇದೆ. 1, 2, 3, 4, 5 ನೋಡಿ, ಚೈನ್ ನಿಮ್ಗೆ ಕ್ಲೀನ್ ಆಗಿ ಕಾಣಿಸ್ತಾ ಹೋಗುತ್ತೆ. ಸೊ ಲೆಟ್ಸ್ ಫಿನಿಶ್ ದಿಸ್. ನೋಡಿ, ಒಂದೊಂದಾಗಿ ತಗೊಳ್ಳಿ, ನಿಮ್ಗೆ 2 ಒಟ್ಟಿಗೆನೆ ನಿಮ್ಗೆ ಎಳೆಯಕ್ ಹಾಕದೆ ಹೋದ್ರೆ. ಸೊ 1 ಜಸ್ಟ್ ರಿಮೂವ್ 1 ಅಂಡ್ ಅಗೇನ್ ನೋಡಿ 2ನೇದು. ಸೊ 2 ಒಟ್ಟಿಗೆ ಕೆಲವೊಬ್ಬರಿಗೆ ತೆಗಿಯಕ್ ಕಷ್ಟ ಆದ್ರೆ ಪ್ರಾಕ್ಟೀಸ್ ಮಾಡುವಾಗ ನೀವು ಒಂದೊಂದಾಗಿ ತಕ್ಕೊಳ್ಳಿ. ನೋಡಿ ಹೀಗೆ, ಅಂಡ್ ಅಗೇನ್ ಹೀಗೆ 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 ಅಗೇನ್ ಇನ್ಸರ್ಟ್ ದ ಹುಕ್, ಡ್ರ್ಯಾಗ್ ದ ಯಾರ್ನ್, ಅಗೇನ್ ಫ್ರಮ್ ದೀಸ್ 2 ಲೂಪ್ಸ್ ಟು ಚೈನ್ಸ್ ಟು 1 ಲೂಪ್. ಸೊ 2 ಲೂಪ್ಗಳನ್ನು ತೆಗೆದ್ಬಿಟ್ಟು 1 ಲೂಪ್. ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆ. ಸೊ ಅಗೇನ್ ಇಲ್ಲಿ ಎಷ್ಟು ಚೈನ್ಸ್ ನಾವು ಬೇಸಲ್ಲಿ ಹಾಕಿರ್ತೀವೋ ಮೇಲೆ ಕೂಡ ನಮಗೆ ಅಷ್ಟೇ ಸಿಂಗಲ್ ಕ್ರೋಷಾ ಸ್ಟಿಚ್ ಬಂದಾಗ ಮಾತ್ರ ಅದು ಕರೆಕ್ಟ್ ಅಂತ. ಸ್ಲಿಪ್ ಮಾಡಕ್ಕೆ ಹೋಗ್ಬೇಡಿ ಯಾವುದೇ ಸ್ಟಿಚ್ ಅನ್ನು, ನಿಧಾನವಾಗಿ ಪ್ರಾಕ್ಟೀಸ್ ಮಾಡಿ. ಸಿ, ಇಲ್ಲಿ ಕೂಡ ನಮಗೆ 1, 2, 3, 4, 5, 6, 7, 8, 9 ಆ್ಯಂಡ್ 10 ಅಗೇನ್ 1 ಲೂಪ್ ಇದೆ ನಮ್ಮ
ಹುಕ್ ಮೇಲೆ. ಸೊ ಟರ್ನ್ ದ ವರ್ಕ್, ಒನ್ ಚೈನ್ ಹಾಕೊಳ್ಳಿ ಟರ್ನ್ ಮಾಡಬೇಕಾದ್ರೆ, ಜಸ್ಟ್ ಒನ್ ಚೈನ್ ಆ್ಯಂಡ್ ಟರ್ನ್ ದ ವರ್ಕ್. ಇವಾಗ ನಮಗೆ ಹೈಟ್ ಇನ್ಕ್ರೀಸ್ ಆಗಿದೆ, ಸೊ ಇಲ್ಲಿ ಲೂಪಿನ ಬಿಟ್ಬಿಟ್ಟು ಒನ್ ಚೈನ್ ಇದೆ. ಸೊ ನಾವು ಸೆಕೆಂಡ್ ಚೈನಲ್ಲಿ ನಮ್ಮ ಹುಕ್ಕನ್ನು ಅಗೇನ್ ಇನ್ಸರ್ಟ್ ಮಾಡಬೇಕು. ನೋಡಿ ಈ ಥರ ಚೈನ್ಗಳು ಕಾಣ್ತಾ ಹೋಗುತ್ತೆ ನಿಮಗೆ. ಸೊ ಈ ಚೈನಲ್ಲಿ ಅಗೇನ್ ಹೇಳ್ಕೊಳ್ಳಿ, ನಿಮಗೆ ಎರಡು ಲೂಪ್ ಸಿಕ್ತು, ಅಗೇನ್ ಈ ಎರಡರಿಂದ ಒನ್ ಮಾಡ್ಕೊಳ್ಳಿ. ಸೊ ಪ್ರೊಸೆಸ್ ನೀವು ಇದೇ ಥರ ಕಂಟಿನ್ಯೂ ಮಾಡಿ. ನೋಡಿ ಹಾಫ್ ಸಿಂಗಲ್ ಕ್ರೋಶ ಆ್ಯಂಡ್ ಸಿಂಗಲ್ ಕ್ರೋಶ ಸ್ಟಿಚ್ ಎರಡಕ್ಕೂ ತುಂಬ ವ್ಯತ್ಯಾಸ ಇಲ್ಲ. ಅದರಲ್ಲಿ ನಾವು ಒಂದೇ ಲೂಪನ್ನು ಆಚೆ ತೆಗೆದು ಬಿಡ್ತೀವಿ. ಇವಾಗ ನಿಮಗೆ ಅದು ಕನ್ಫ್ಯೂಷನ್ ದೂರ ಮಾಡೋಕ್ಕೆ ಅಲ್ಲೂ ತೋರಿಸ್ತೀನಿ ಇವಾಗ ಒಂದು ಸ್ಟಿಚ್ ನಿಮಗೆ ಅದು ಹೇಗಿರುತ್ತೆ ಅಂತಂದು. ನಾವು ಹಾಫ್ ಸಿಂಗಲ್ ಕ್ರೋಶದಲ್ಲಿ ಏನು ಮಾಡ್ತೀವಿ ಅಂದರೆ, ಜಸ್ಟ್ ಈ ನೆಕ್ಸ್ಟ್ ಚೈನಲ್ಲಿ ಹಾಕಿಬಿಟ್ಟು ಹೀಗೆ ಲೂಪನ್ನು ಎಳೆದು ಈ ಒಂದು ಲೂಪಿಂದನೂ ಆ ಲೂಪನ್ನು ಆಚೆ ತೆಗೆದು ಬಿಡ್ತೀವಿ. ಸೊ ನಮಗೆ ಎರಡಿರಲ್ಲ ಲೂಪ್, ಅವಾಗ ಚೈನಲ್ಲಿ ಒಂದು ಮಾತ್ರ ಲೂಪ್ ಇರುತ್ತೆ. ಆ ಒಂದು ಲೂಪಿಂದ ನಾವು ತೆಗೆದುಬಿಟ್ರೆ ಇದು ಸ್ವಲ್ಪ, ಇದು ಸಿಂಗಲ್ ಕ್ರೋಶ ಸ್ಟಿಚ್ಗಿಂತ ಸ್ವಲ್ಪ ತೆಳುವಾಗಿ ಬರುತ್ತೆ ಅದು ಆ ಸ್ಟಿಚ್. ಸೊ ಇದು ಸ್ವಲ್ಪ ದಪ್ಪವಾಗಿ ಬರುತ್ತೆ. ಸೊ ಅಗೇನ್ ಇದು ನಮಗೆ ಹಾಫ್ ಸಿಂಗಲ್ ಕ್ರೋಶ ಸ್ಟಿಚ್ ಹಾಕೋದು ಹೇಗೆ ಅಂತ ಹೇಳಿದೆ ನಾನು ಇವಾಗ. ಅಗೇನ್ ಬ್ಯಾಕ್ ಟು ಸಿಂಗಲ್ ಕ್ರೋಶ ಸ್ಟಿಚ್. ಸೊ ಸಿಂಗಲ್ ಕ್ರೋಶ ಕನ್ಫ್ಯೂಸ್ ಮಾಡ್ಕೋಬೇಡಿ ಎರಡಕ್ಕೂ. ಸೊ ಹೀಗೆ ಇದರಲ್ಲಿ ನಮಗೆ ಎರಡು ಲೂಪ್ ಇರುತ್ತೆ. ಸೊ ನಾವು ಈಗ ಥ್ರೆಡ್ ಹೀಗೆ ತಗೊಂಡಾಗ ಈ ಎರಡು ಲೂಪಿಂದನು ಆಚೆ ತಗೊಳ್ತೀವಿ. ಸೊ ನೋಡಿ ಸ್ವಲ್ಪ ಎತ್ತರಕ್ಕೆ ಬರುತ್ತೆ ಈ ಸ್ಟಿಚ್, ಸ್ವಲ್ಪ ಎತ್ತರಕ್ಕೆ ಬರುತ್ತೆ ನೋಡಿ. ಲಾಸ್ಟ್ ಸ್ಟಿಚ್ವರೆಗೂ ಹಾಗೆ ಪ್ರಾಕ್ಟೀಸ್ ಮಾಡಿ. ಜಸ್ಟ್ ಸ್ಲೋಲಿ ಹಾಕ್ತಾ ಹೋದಂಗೆ ನೀವು ಎರಡು ಲೂಪ್ಗಳಿಂದ ಒಟ್ಟಿಗೆ ತೆಗಿಯೋಕ್ಕೆ ಹೆಲ್ಪ್ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಬರುತ್ತೆ. ಸೊ ಬರದೇ ಹೋದರೆ ಒಂದೊಂದು ಮಾತ್ರ ತೆಕ್ಕೊಳ್ಳಿ, ಏನು ತೊಂದರೆ ಇಲ್ಲ. ಸೊ ಅಗೇನ್ ನಾವೀಗ ಲಾಸ್ಟ್ ಸ್ಟಿಚ್ಚಲ್ಲಿ ಇದ್ದೀವಿ. ಸೊ ನೋಡಿ ನೋಡಿ ಹೇಗೆ ನಮಗೆ ಇದು ಬರ್ತಾ ಹೋಗುತ್ತೆ ಪ್ಯಾಟರ್ನ್. ಸಿ ಇದು ನಮಗೆ, ಇದನ್ನು ನಾವು ಬ್ಯಾಕ್ ಅಂತ ಹೇಳ್ಬೋದು ಅಥವಾ ಇದನ್ನು ಫ್ರಂಟ್ ಅಂತ ಹೇಳ್ಬೋದು. ಫ್ರಂಟಲ್ಲಿ ನೋಡಿ ಈ ನೈಸಾಗಿ ಒಂದು ಎಜ್ ಬರ್ತಾ ಹೋಗುತ್ತೆ, ಇದೊಂದು ಇಫೆಕ್ಟ್ ಕೊಡುತ್ತೆ ನಿಮ್ಮ ಪ್ರೊಜೆಕ್ಟಲ್ಲಿ. ಸೊ ನೋಡಿ ಅಗೇನ್ ಒನ್ ಚೈನ್ ಟರ್ನ್ ದ ವರ್ಕ್ ಆ್ಯಂಡ್ ಅಗೇನ್ ಇದರಲ್ಲಿ ನಿಮಗೆ ಒನ್ ಲೂಪ್ ಇದೆ. ಸೊ ಒನ್ ಚೈನ್ ಬಿಟ್ಬಿಟ್ಟು ಸೆಕೆಂಡ್ ಚೈನಲ್ಲಿ ಇನ್ಸರ್ಟ್ ಮಾಡಿ, ಸೊ ಎರಡು ಲೂಪಿಂದ ಆಚೆ ತಗೊಳ್ಳಿ. ಸೊ this is single crochet stitch. ಇದು ಸಿಂಗಲ್ ಕ್ರೋಶಾ ಸ್ಟಿಚ್ ಆ್ಯಂಡ್ ಸಿಂಗಲ್ ಕ್ರೋಶಾ ಸ್ಟಿಚ್ ಅರ್ಥವಾಯಿತು ಅಂದ್ಕೊಳ್ತೀನಿ. ಕೀಪ್ ಪ್ರಾಕ್ಟೀಸಿಂಗ್. ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮಗೆ ಈ ವಿಡಿಯೋ ಲೈಕ್ ಆಗಿದ್ರೆ, ಏನಾದ್ರು ಕಲ್ತಿದ್ದೀವಿ